ನಟ ವಿಜಯ ರಾಘವೇಂದ್ರ ಪತ್ನಿ ಸ್ಪಂದನ ಅವರ ಅಗಲಿಕೆಯ ನೋವಿನಿಂದ ಕನ್ನಡ ಚಿತ್ರರಂಗ ಇರಬಹುದು ಮತ್ತು ಅಭಿಮಾನಿಗಳು ಆ ನೋವಿನಿಂದ ಆಚೆ ಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದೇ ಸಂದರ್ಭದಲ್ಲಿ ಅವರ ಕುಟುಂಬವನ್ನು ಭೇಟಿಯಾಗಿ ಅವರಿಗೆ ಸಾಂತ್ವನವನ್ನು ಹೇಳುವಂತ ಒಂದು ಪ್ರಯತ್ನದಲ್ಲಿ ಅವರ ಗೆಳೆಯರು ಬರ್ತಾ ಇದ್ದಾರೆ. ವಿಜಯ ರಾಘವೇಂದ್ರ ಅವರಿಗೆ ಸುಮಾರು 35 ವರ್ಷಗಳ ಆತ್ಮೀಯ ಗೆಳೆಯರು ಅಂತ ಹೇಳಬಹುದು. ವಿಕ್ರಮ್ ಸೂರ್ಯ ಅವರ ಕುಟುಂಬ ಕೂಡ ಈಗ ದರ್ಶನಕ್ಕೆ ಬಂದಿರುವಂತದ್ದು. ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ಮೊನ್ನೆನೇ ಹೇಳಿಬಿಟ್ಟಿದ್ರಿ ಎರಡು ದೇಹ ಒಂದೇ ಜೀವದ ತರ ಇತ್ತು ಈ ಜೋಡಿ ಅಂತ. ಯಾಕೋ ಬಿದಿಯಾಟದ ಒಂದು ಕ್ರೂರ ದೃಷ್ಟಿ ಈ ಜೋಡಿ ಮೇಲೆ ಬಿತ್ತು ಅಂತ ಹೇಳ್ಬೋದು. ಏನು ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ಸಿ, ನಾವು ಏನೇ ಹೇಳ್ಬೋದು ಕಾರಣಗಳು, ಆದರೆ ಒಂದು ಸಾವು ಅನ್ನೋದು ಎಲ್ಲ ಜೀವನದಲ್ಲೂ ಇರುತ್ತೆ. ಆದರೆ ಅದು ಇಷ್ಟು ಬೇಗ ಬರಬಾರ್ದಿತ್ತು ಅಂತ ನಾವು ಅಂದ್ಕೋಬೇಕು ಅಷ್ಟೇ. ಯಾಕಂದರೆ ಇಡೀ ಕುಟುಂಬ ಅವರ ಎಲ್ಲರೂ ಕೂಡ ಅಷ್ಟು ಅನ್ಯೋನ್ಯವಾಗಿದ್ದಂಥವ್ರು, ಯಾರಿಗೂ ಒಂದು ಏನೇ ಒಂದು ಕೆಟ್ಟದ್ದು ಕೂಡ ಬಯಸದೇ ಇರುವಂಥದ್ದು, ಆ ಥರದ್ದು ಮನಸ್ಸಲ್ಲೇ ಬರದೇ ಇರುವಂಥ ಕುಟುಂಬ, ಅಂಥವ್ರ ಕುಟುಂಬದಲ್ಲಿ ಈ ರೀತಿ ಆಗಿದ್ದು. ಅದರಲ್ಲೂ ನನ್ನ ಸ್ನೇಹಿತನಿಗೆ ನಾವು ಈ ಥರದ್ದು ನೆನೆಸೇ ಇರಲಿಲ್ಲ. ದೇವರು ಅವ್ರಿಗೆ ಇಡೀ ಕುಟುಂಬಕ್ಕೆ ಧೈರ್ಯ ಕೊಡಲಿ ಅಂತ ಕೇಳ್ತೀನಿ ಅಷ್ಟೇ. ವಿಕ್ರಮ್ ಸರ್, ಇನ್ನು ಸ್ಪಂದನ ಅವರು ಯಾರ ಜೊತೆಗೆ ಹೆಚ್ಚು ಬೆರೀದೆ ಹೋದರೂ ಕೂಡ ಇನ್ನರ್ ಸರ್ಕಲಲ್ಲಿ ಬಹಳ ಸ್ನೇಹಜೀವಿ ಅಂತ ಗುರುತಿಸ್ಕೊಂಡಿದ್ರು. ನೀವು ಕೂಡ ಗಣೇಶ ಮತ್ತೆ ಬಂದ ಸಿನಿಮಾದ ನೆನಪುಗಳನ್ನು ಬಿಚ್ಚಿಡ್ತಾ ಇದ್ರಿ. ಏನಾದರೂ ಒಂದು ಮರೆಯಲಾಗದ ನೆನಪು ಈ ಸಂದರ್ಭದಲ್ಲಿ ಶೇರ್ ಮಾಡ್ಬೋದಾ ಸರ್? ಗಣೇಶ ಮತ್ತೆ ಬಂದ ಶೂಟಿಂಗು ಅಂತಂದರೆ ಅದಕ್ಕೆ ಸ್ಪಂದನೂ ಕೂಡ ಸಾಥ್ ಆಗ್ತಾರೆ. ಅವಾಗ ತಾನೇ ಹೊಸದಾಗಿ ಮದುವೆ ಆಗಿದ್ರು ಅವರು. ಮೊದಲೇ ಅದು ಒಂದು ಹಾಸ್ಯ ಪ್ರಧಾನವಾದಂಥ ಚಿತ್ರ. ಸೊ ಅಲ್ಲಿ ನಾವು ಆ್ಯಕ್ಟ್ ಮಾಡ್ತಾ ಇದ್ದಿದ್ದು, ಸಾಂಗ್ ಸೀಕ್ವೆನ್ಸು ಅದನ್ನೆಲ್ಲ ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ರು ಸ್ಪಂದನ ಅವರು. ಕಾಮಿಡಿ ಇರ್ಬೋದು, ಭಾಳ ಅದಾದಮೇಲೆ ನಾವು ಡ್ರಾಮಾ ಜೂನಿಯರ್ಸ್ ಅಂತ ಒಟ್ಟಿಗೆ ವರ್ಕ್ ಮಾಡಿದ್ವಿ ವಿಜಯ ರಾಘವೇಂದ್ರ ನಾವೆಲ್ಲ ಝೀಗೆ. ಅಲ್ಲೂ ಅಷ್ಟೇ ಸ್ಪಂದನ ಭಾಳ ಅಂದರೆ ಆ ಮಕ್ಕಳುಗಳು ಹೇಗೆ ಆ್ಯಕ್ಟ್ ಮಾಡ್ತಾರೆ ಲೈವ್ ಆಗಿ ನೋಡಬೇಕು ಅಂತೆಲ್ಲ ಬಂದಿದ್ದರು. ತುಂಬ ಒಳ್ಳೆ ಅವ್ರಿಗೆ ಇವರು, ಇವ್ರಿಗೆ ಅವರು ಅನ್ನೋ ಒಂದು ರೀತಿಯಲ್ಲಿ ಜೀವನ ನಡೀತಾ ಇತ್ತು. ಮೇಡಮ್, ಇನ್ನು ಅವ್ರಿಗೆ ಸಿನಿಮಾಸಕ್ತಿಯ ಬಗ್ಗೆ ಮಾತಾಡೋದಾದ್ರೆ ಅವ್ರಿಗೆ ಒಂದು ಪ್ರೊಡಕ್ಷನ್ ಹೌಸ್ ತೆಗಿಬೇಕು, ಒಳ್ಳೊಳ್ಳೆ ಕಂಟೆಂಟ್ಗಳನ್ನ, ಸಿನಿಮಾಗಳನ್ನು ಜನರಿಗೆ ರೀಚ್ ಮಾಡಿಸ್ಬೇಕು ಅನ್ನುವಂಥ ಒಂದು ಆಸೆ ಇತ್ತು. ಆ ಆಸೆ ಕನಸುಗಳ ಬಗ್ಗೆ ಏನಾದರೂ ನೀವು ಹೇಳ್ಬೋದಾ? ಅದಕ್ಕೆ ಸಾಕ್ಷಿಯಾಗಿ ಬಹುಶಃ ಅವರು ಕಿಸ್ಮತ್ ಅನ್ನೋ ಚಿತ್ರವನ್ನು ಕೂಡ ನಿರ್ಮಾಣ ಮಾಡಿದರು. ಐ ಥಿಂಕ್ ಅಲ್ಲಿಂದ ಅವ್ರ ಜರ್ನಿ ಶುರುವಾಗಿತ್ತು. ಮತ್ತು ಅವರು ಕೂಡ ಅಭಿನಯಿಸಿದರು ವೆರಿ ರೀಸೆಂಟ್ಲಿ. ಐ ಥಿಂಕ್ ಆಕೆಗೆ ಬಹಳ ಕನಸುಗಳಿತ್ತು. ಅಂದರೆ ನಾನಿನ್ನೂ ಒಬ್ಬ ನಿರ್ಮಾಪಕಿಯಾಗಿ ಮುಂದುವರಿಬೇಕು ಮತ್ತು ಸಿನಿಮಾ ಅನ್ನೋ ರಥವನ್ನು ನಾನು ಅದನ್ನು ಎಳಿಬೇಕು ಅನ್ನೋದು ಬಹಳ ಕನಸುಗಳಿತ್ತು. ವೆರಿ ಸಾಫ್ಟ್ ಸ್ಪೋಕನ್. ಆಮೇಲೆ ನಾವು ಎಲ್ಲೂ ಅವ್ರನ್ನ ಒಂಥರ ತುಂಬ ಸಂಕೋಚದ ಸ್ವಭಾವ ಅವ್ರಿಗೆ ತುಂಬಾ. ಎಲ್ಲೇ ಬಂದರೂ ನಮ್ಮ ಜೊತೆ ಮಾತಾಡಬೇಕಾದ್ರೂ ತುಂಬ ಸಂಕೋಚದ ಸ್ವಭಾವ. ಸೊ ನಮ್ಗೆ ಹಾಗಾಗಿ ರಾಗು ಜಾಸ್ತಿ ಒಡನಾಟ ಇದ್ದಿದ್ದು. ಬಟ್ ಅವ್ರಿಗೆ ಈ ಬಿಕಾಸ್ ಅವ್ರ ರಾಘು ಆ್ಯಂಡ್ ಸ್ಪಂದನ ಅವ್ರ ರಿಲೇಷನ್, ಅವ್ರು ತುಂಬಾ ಕ್ಲೋಸ್ ಇದ್ದರು. ಆ್ಯಂಡ್ ಇಷ್ಟು ಒಂಥರ ಫ್ರೆಂಡ್ಸ್ಗಿನ್ನ ಹೆಚ್ಚು ಅಂತಲೇ ಹೇಳಬೇಕು. ಪಾಪ ಅವ್ರಿಗೆ ಈ ಮಟ್ಟದಲ್ಲಿ ಹಿಂಗೆ ಸಡನ್ ಶಾಕ್ ಆಗಿರೋದು ನಿಜವಾಗ್ಲೂ ನನಗೆ ಇವತ್ತಿಗೂ ಅರ್ಥ ಆಗಲ್ಲ. ರಾಘು ಹೆಂಗೆ ಇರ್ತಾರೆ ಅನ್ನೋದೇ ನಂಗೆ ಇವಾಗ ನನಗೆ ಪ್ರಶ್ನೆ ಆಗಿಬಿಟ್ಟಿದೆ. ಯಾಕೆಂದರೆ ಅಷ್ಟು ನಮಗೆ ಒಂದು ರೀತಿ ಶಾಕು. ಏನು ಮಾತಾಡಬೇಕು, ಅವ್ರನ್ನ ಏನಂತ ಕೇಳೋದು, ನಿಮಗೇನು ಅನ್ನಿಸ್ತಿದೆ ಅಂತ ಕೇಳೋದ, ಅಥವಾ ಹೇಗಿರ್ತೀರಾ ಅಂತ ಕೇಳೋದ. ಪರಿಸ್ಥಿತಿ ನಾನು ಆಗಲೇ ಹೇಳಿದಾಗೆ ಯಾಕೋ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ಸುದ್ದಿನ ತುಂಬ ಕೇಳ್ತಾ ಇದ್ದೀವಿ. ಚಿಕ್ಕ ವಯಸ್ಸಿಗೆ ಅಪ್ಪು ಸರ್ ಇರ್ಬೋದು, ಚಿರು ಅವ್ರು ಇರ್ಬೋದು, ಈಗ ಪಾಪ ಸ್ಪಂದನ ಏನೋ ಸರ್ ಮಾತು ಏನು ಆಡಬೇಕು ನಾವು ಹೇಳ್ಬೋದು ಅಷ್ಟೇ. ಬೇರೇನು ಐ ಡೋಂಟ್ ನೋ, ಐ ಆಮ್ ಟೋಟಲಿ ಬ್ಲ್ಯಾಂಕ್. ಅಮ್ಮ, ಕೊರೋನಾ ಆದಮೇಲೆ ನಾವು ಇದೇ ರೀತಿಯಾದಂಥ ಕೆಟ್ಟ ಸುದ್ದಿಗಳನ್ನ ಕೇಳ್ತಾ ಇದ್ದೀವಿ. ಅವರ ಕುಟುಂಬಕ್ಕೂ ಕೂಡ ನಿಕಟವಾಗಿ ಸಂಪರ್ಕದಲ್ಲಿ ಇದ್ದವರು ನೀವು ಏನು ಹೇಳ್ತೀರಾ? ಅದೇ, ಏನು ಹೇಳೋಕ್ಕೆ ಬಾಯಿ ಬರ್ತಾ ಇಲ್ಲ. ಪಾಪ ಅವರಿಗೆ ಶಾಂತಿ ಸಿಗಲಿ ಅಂತ ನಾನು ಬೇಡ್ಕೊತೀನಪ್ಪ ಅಷ್ಟೇ. ಇವಿಷ್ಟು ವಿಜಯ ರಾಘವೇಂದ್ರ ಅವ್ರಿಗೆ ಬಹಳ ಆಪ್ತವಾಗಿದ್ದಂಥ ಕುಟುಂಬ ವಿಕ್ರಮ್ ಸೂರ್ಯ ಅವರ ಒಂದು ಫ್ಯಾಮಿಲಿಯವರ ಮಾತುಗಳು ಏನು ಅಂತಂದರೆ, ಕೊರೋನಾ ಆದಮೇಲೆ ನಾವು ಇದೇ ರೀತಿಯಾದಂಥ ಕೆಲವೊಂದಿಷ್ಟು ಬ್ಯಾಡ್ ನ್ಯೂಸ್ಗಳನ್ನು ಕೇಳ್ತಾ ಇದ್ದೀವಿ. ಆದರೆ ಎಲ್ಲೊಂದು ಕಡೆ ಈ ಥರ ಇಂಥ ಒಳ್ಳೆಯ ಜನರಿಗೆ ಈ ಥರ ಒಂದು ದೊಡ್ಡ ಶಾಕ್ ಎದುರಾಗೋದು ಎಷ್ಟರ ಮಟ್ಟಿಗೆ ಸರಿ? ನಿಜಕ್ಕೂ ಕೂಡ ವಿದ್ಯಾಟದ ಒಂದು ಕ್ರೂರ ದೃಷ್ಟಿ ಯಾವ ಗತಿಯಲ್ಲಿ ಹೋಗ್ತಾ ಇದೆ ಅನ್ನುವಂಥ ಒಂದು ನೋವನ್ನು ತಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಮಾವಳಿ ಕಾರ್ತಿಕ್, ಫಿಲಂ ಬ್ಯೂರೋ, ಪ್ರಜಾ ಟಿವಿ.